बदामी विधानसभा क्षेत्र के पटण स्वल्प ध्वनिया समस्या है दय कई जोड़ी मेलू क्षमे को बेगे 11:30 बहुश यह उ बल के बंद हिरीयर मुनगढ़ कूतिरतक नहोद तायंद कलश मेरवण बरुंत 12 इम ताड़मे ऐन कानी निजू नं जीवन तेजर निम्न कष्ट सुनम ऋण तीर्स अंत 8 कल इवती ना सभ्या कार्यक्रम यशस्वे इशु दौड़ बृहत संख्यली सीरी के पटली ऐतिहासिक सभे इंत वो सदर्भली नानू भाला भाला हो समय तक आद्पत निम्षली नाड़ जनत बदली बंदी स्वातंत्र बंद 75 वर्ष 75 ವರ್ಷದಲ್ಲಿ ನಿಮ್ಮಗಳ ಬದುಕು ಯಾವ ರೀತಿ ಇದೆ ಅಂತಕಂತದ್ದು ನಾನು 2006 ರಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆದಾಗ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮದ ಮುಖಾಂತರ ಪ್ರಾರಂಭ ಮಾಡಿದೆ ವಿಧಾನಸೌಧದಿಂದ ಆಡಳಿತ ನಡೆಸಬಾರದು ಹಳ್ಳಿಯಿಂದ ನಮ್ಮ ಸರ್ಕಾರ ನಡೆಯಬೇಕು ಅನ್ನೋದು ನನ್ನ ಉದ್ದೇಶ ಇವತ್ತು 12-13 ವರ್ಷಗಳಾಯಿತು ನಾನು 2006 ರಲ್ಲಿ ಸೂರ್ಣ ಗ್ರಾಮೋದಯ ಕಾರ್ಯಕ್ರಮ ತರಬೇಕು ಅಂತ ಏನು ಹೊರಟಿದೆ ಅದೆಲ್ಲ ಒಂದು 15 ನಿಮಿಷದಲ್ಲಿ ಮಾತಾಡ್ತೀನಿ ವೇದಿಕೆ ಮೇಲೆ ನಮ್ಮ ಪಕ್ಷದ ಮುಖಂಡರಾಗಿರತಕ್ಕಂತ ಹೆಣ್ಣುಮಗಳಿಗೆ ಒಂದು ನಿಮಿಷ ಪಕ್ಷದ ಮುಖಂಡರಾಗಿರತಕ್ಕಂತ ಪಕ್ಷದ ಅಧ್ಯಕ್ಷರು ಮಾಜಿ ಕೇಂದ್ರ ಸಚಿವರು ಆಗಿರತಕ್ಕಂತ ಬೋಶ ಸನ್ಮ ಇಬ್ರಾಹಿಂ ಸಾಹೇಬರು ಮಾತಾಡಿದ ಮೇಲೆ ನಮ್ಮ ಭಾಷಣಗಳೆಲ್ಲ ಸ್ವಲ್ಪ ಸಪ್ಪೆ ಆಗ್ತದೆ ಅಂತ ಇಂಟ್ರೆಸ್ಟ್ ಬರೋದಿಲ್ಲ ನೀವು ಮಾತಾಡಿದ ಮೇಲೆ ಅದರ ಜೊತೆಗೆ ನಮ್ಮ ಹನುಮಂತಣ್ಣ ಮಾತಿನಲ್ಲಿ ಬಹುಶ ಮಾತಲ್ಲ ಅವರು ಮಾತಾಡತಕ್ಕಂತ ಒಂದೊಂದು ಪದ ಆ ಹನುಮಂತಣ್ಣನ ಹೃದಯದಿಂದ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಹಳ ಮನಸ್ಸಿಗೆ ನಾಟಕಂತ ರೀತಿಯಲ್ಲಿ ಮಾತಾಡತಕ್ಕಂತ ಭಗವಂತ ಅವರಿಗೆ ಒಂದು ವಾಕ್ಚಾತುರ್ಯ ಕೊಟ್ಟಿದ್ದಾನೆ ವೇದಿಕೆ ಮೇಲೆ ನಮ್ಮ ನನ್ನ ಜಿಲ್ಲೆಯವರೇ ಆಗಿರತಕ್ಕಂತ ನನ್ನ ಪಕ್ಕದ ಕ್ಷೇತ್ರದ ಶಾಸಕರು ನನ್ನ ಸಹೋದರ ಸಂಬಂಧರು ಆಗಿರತಕ್ಕಂತ ಮಂಜು ಮಾಗಡಿ ಕ್ಷೇತ್ರದ ಶಾಸಕರು ಮಂಜು ಅವರು ಇದ್ದಾರೆ ನಮ್ಮ ರಮೇಶ್ ಗೌಡರು ವಿಧಾನ ಪರಿಷತ್ನ ಮಾಜಿ ಸದಸ್ಯರು ನಮ್ಮ ಡಾಕ್ಟರ್ ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮ ಅಲ್ಲಿ ಅವರು ಬಹಳ ಪ್ರಖ್ಯಾತ ಡಾಕ್ಟರ್ ಇದ್ದಾರೆ ಅಂಜನಪ್ಪನವರು ಅಂತ ಹೇಳಿ ಅದರ ಜೊತೆಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಇದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸಾರಿ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಬಿಜಿ ಪಾಟೀಲ್ರು ಇದ್ದಾರೆ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಿಲ್ಲ ಅನ್ಯಂತ ಭಾವಿಸೋದು ಬೇಡ ಇವತ್ತಿನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ತಾಯಂದಿರಿಗೆ ನನ್ನ ಸಹೋದರಿಯರಿಗೆ ಯುವಕ ಮಿತ್ರರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಿಮ್ಮ ಕ್ಷಮೆಯನ್ನು ಕೋರ್ತೇನೆ ಮತ್ತು ಎಲ್ಲ ನಮ್ಮ ಮಾಧ್ಯಮದ ಮಿತ್ರರೇ ಈಗ ಪಂಚರತ್ನ ರಥಯಾತ್ರೆ ಅಂತಕಂತದ್ದು ಈ ಒಂದು ರಥಯಾತ್ರೆಯನ್ನ 51ನೇ ದಿನದ ರಥಯಾತ್ರೆ ಇದೆ ನಿರಂತರವಾಗಿ ನವೆಂಬರ್ 18ನೇ ತಾರೀಕಿನಿಂದ ಪ್ರಾರಂಭ ಆಗಿರತಕ್ಕಂತದ್ದು ಇವತ್ತು 51ನೇ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇನೆ ಈ ಪಂಚರತ್ನ ಅಂತಕಂತ ಯೋಜನೆಗಳನ್ನು ಯಾವ ಕಾರಣಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅಂತಕಂತದಕ್ಕೆ ನಾನು ತೀರ್ಮಾನ ಮಾಡಿದ್ದೇನೆ ಅಂತಕಂತದ್ದು ಈಗಾಗಲೇ 51 ದಿನಗಳಿಂದ ಎಲ್ಲ ಸಭೆಗಳಲ್ಲೂ ಹೇಳ್ತಾ ಬಂದಿದ್ದೇನೆ ಯಾವ ಕಾರಣಕ್ಕೆ ಈ ಕಾರ್ಯಕ್ರಮ ಬೇಕು ಅಂತ ಹೇಳಿ ಇವತ್ತು ಈ ಪಂಚರತ್ನ ಅಂತಕಂತದ್ದು 5 ಕಾರ್ಯಕ್ರಮದಲ್ಲಿ ಇಬ್ರಾಹಿಂ ಸಾಹೇಬರು ನಿಮ್ಮ ಮುಂದೆ ವಿವರವಾಗಿ ಹೇಳಿದ್ದಾರೆ ಉಚಿತವಾದಂತ ಶಿಕ್ಷಣವನ್ನು ನಮ್ಮ ಗ್ರಾಮೀಣ ಪ್ರದೇಶದ ಹಳ್ಳಿಯ ಮಕ್ಕಳು ಸಹ ನಗರ ಪ್ರದೇಶದಲ್ಲಿ ಇರತಕ್ಕಂತ ಶ್ರೀಮಂತ ಮಕ್ಕಳಿಗೆ ಸರಿಸಾಟಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಲ್ಲಿ ಇವತ್ತು ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ ಇವತ್ತು ಉತ್ತರ ಕರ್ನಾಟಕದ ಮಕ್ಕಳ ಭವಿಷ್ಯ ಯಾವ ರೀತಿಯಲ್ಲಿ ಇದೆ ಅಂತಕಂತದನ್ನ ಬಹಳ ಹತ್ತಿರದಿಂದ ನಾನು ಗಮನಿಸಿರತಕ್ಕಂತದ್ದು
ನೀವು ಎಷ್ಟೇ ಕಷ್ಟಪಟ್ಟು ಓದ್ತಿದ್ರು ಒಂದು ಉದ್ಯೋಗ ತಗೊಳ್ಳೋದು ಉತ್ತರ ಕರ್ನಾಟಕದ ಭಾಗದ ನಮ್ಮ ಯುವಕರಿಗೆ ಅಷ್ಟು ಸುಲಭ ಇಲ್ಲ ಇವತ್ತು ನಾನು ಕಳೆದ 6 ದಿನಗಳ ಕಾಲ ಬಿಜಾಪುರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಬಂದಿದ್ದೇನೆ ಪ್ರತಿದಿನ ಕನಿಷ್ಠ 80 90 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನೆಗಳಿಗೆ ಬೀಗ ಹಾಕಿ ಮಹಾರಾಷ್ಟ್ರಕ್ಕೆ ಗೋವಾಗೋ ಗುಳೆ ಹೋಗಿ ಕೆಲಸಕ್ಕೆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಕೂಲಿ ಕೆಲಸಗಳಿಗೆ ಮನೆ ಬಿಟ್ಟು ಹೋಗಿರತಕ್ಕಂತ ಚಿತ್ರಣವನ್ನ ಕಣ್ಣಾರೆ ನೋಡ್ಕೊಂಡು ಬಂದಿದ್ದೇನೆ ಹಲವಾರು ಬಾರಿ ಈ ಒಂದು ಕೆಲಸಕ್ಕೆ ಇವತ್ತು ಪಕ್ಕದ ಮಹಾರಾಷ್ಟ್ರಕ್ಕೆ ಹೈದರಾಬಾದ್ಗೆ ಹೋಗಬೇಕಾದರೆ ಅಪಘಾತಗಳಾಗಿ 10 ಜನ 20 ಜನ ರಸ್ತೆಯಲ್ಲಿ ಮರಣ ಹೊಂದತಕ್ಕಂತ ಘಟನೆಗಳು ನಡೆದಿರತಕ್ಕಂತದ್ದನ್ನು ತವೆಲ್ಲ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಗಮನಿಸ್ತಾ ಇರ್ತೀನಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಯಾವುದೇ ನನ್ನ ನಾಡಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಇರತಕ್ಕಂತ ತಂದೆ ತಾಯಂದ್ರಾಗಲಿ ಅವರು ಜನ್ಮ ಕೊಟ್ಟಂತ ಮಕ್ಕಳಾಗಲಿ ಯಾವುದೋ ಒಂದು ತಂದೆ ತಾಯಿಗಳು ದೂರ ಆಗಿ ಯಾವುದೋ ಮಹಾರಾಷ್ಟ್ರಕ್ಕೆ ಗೋವಾಗೆ ಹೋಗಿ ಕೆಲಸವನ್ನು ಅರಸ್ಕೊಂಡು ಹೋಗಬಾರದು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲೇ ಇವತ್ತು ಉದ್ಯೋಗವನ್ನು ಕೊಡತಕ್ಕಂತ ಇಲ್ಲ ನಿಮ್ಮ ಹಳ್ಳಿಗಳಲ್ಲಿ ನನ್ನ ಸಹೋದರಿಯರು ಸ್ವಂತ ಉದ್ಯೋಗವನ್ನು ಸ್ವಾವಲಂಬಿಗಳಾಗಿ ಬದುಕತಕ್ಕಂತ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂತದ್ದು ನನ್ನ ಮಹತ್ವಾಕಾಂಕ್ಷೆ ಅದಕ್ಕೋಸ್ಕರವಾಗಿ ಈ ಮಕ್ಕಳಿಗೆ ವಿದ್ಯೆಯನ್ನು ಪ್ರತಿ ಗ್ರಾಮ ಪಂಚಾಯಿತಿ 6000 ಪಂಚಾಯಿತಿಗಳಿದ್ದಾವೆ 6000 ಪಂಚಾಯಿತಿಗಳಲ್ಲೂ ಎಲ್ ಕೆ ಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲೀಷ್ನ ಮಾಧ್ಯಮಗಳನ್ನು ಪ್ರಾರಂಭ ಮಾಡಿ ನಿಮ್ಮ ಮಕ್ಕಳು ಉಚಿತವಾಗಿ ಯಾವುದೇ ರೀತಿಯ ನಿಮ್ಮ ಕುಟುಂಬದಲ್ಲಿ ಹೊರೆಯಾಗದೆ ಹಣ ಖರ್ಚಾಗದೆ ಸಾಲಗಾರರಾಗದೆ ಅತ್ಯುತ್ತಮವಾದಂಥ ವಿದ್ಯೆಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ನಿಮ್ಮ ಮಕ್ಕಳಿಗೆ ದೊರಕಬೇಕು ಇದು ಒಂದು ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂಥ ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ 3 ಜನ ತಜ್ಞ ವೈದ್ಯರುಗಳು 30 ಜನ ಸಿಬ್ಬಂದಿಗಳು ಅಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಇರಬೇಕು ಕಿಡ್ನಿ ಕಾಯಿಲೆಗೆ ಒಳಗಾಗಿ ಡಯಾಲಿಸಿಸ್ ಮಾಡಿಸ್ಲಿಕ್ಕೆ ಬಿಜಾಪುರಕ್ಕೋ ಬಾಗಲಕೋಟೆಗೋ ನೀವು ಹೋಗಬೇಕಾಗಿಲ್ಲ ನಿಮ್ಮ ಹಳ್ಳಿಗಳಲ್ಲೇ ಡಯಾಲಿಸಿಸ್ ಕೇಂದ್ರಗಳನ್ನು ಅತ್ಯಂತ ಉತ್ತಮವಂತ ರೀತಿಯಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಇಬ್ರಾಹಿಂ ಸಾಹೇಬ್ ಹೇಳಿದಂಥ ರೀತಿಯಲ್ಲಿ 25-30 ಲಕ್ಷ ರೂಪಾಯಿಗಳು ಖರ್ಚು ಮಾಡ್ತಕ್ಕಂಥ ಕಾಯಿಲೆಗಳೇನಿದೆ ಆ ಕಾಯಿಲೆಗಳಿಗೆ ನಿಮ್ಮ ಕುಟುಂಬದ ಭೂಮಿಗಳನ್ನು ಮಾರಾಟ ಮಾಡಬಾರದು ನಿಮ್ಮ ಮನೆ ಬೀದಿಗೆ ಬರಬಾರದು ಇವತ್ತು ಸರ್ಕಾರವೇ ಸಂಪೂರ್ಣವಾಗಿ ಅಂಥ ಕಾಯಿಲೆಗಳಿಗೆ ಹಣ ಕೊಡ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನೋದು ಪಂಚರತ್ನ ಕಾರ್ಯಕ್ರಮದ 2ನೇ ಕಾರ್ಯಕ್ರಮ ಇನ್ನು ನನ್ನ ರೈತರು ಸಾಲ ಮನ್ನಾ ಮಾಡೋದ್ರಿಂದ ನೀವು ನೆಮ್ಮದಿಯಿಂದ ಬದುಕ್ತೀರಿ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮತ್ತೆ ಸಾಲಗಾರರಾಗ್ತೀರಿ ಈಗ ನೋಡಿದೆ ಕಳೆದ 3 ವರ್ಷದಲ್ಲಿ ಹಲವಾರು ಭಾಗದಲ್ಲಿ ಮಳೆಯ ಅನಾಹುತಗಳಿಂದ ಹಲವಾರು ಹಳ್ಳಿಗಳು ಜಲಾವೃತವಾಗಿದ್ದಾವೆ ಆ ಹಳ್ಳಿಗಳನ್ನು ಮುಳುಗಡೆ ಮಾಡಬೇಕು ಇವತ್ತವರೆಗೂ ಈ ಸರ್ಕಾರ ಮಾಡಲಿಲ್ಲ ಇಲ್ಲೊಬ್ಬರಿಗೊಂದು ಅರ್ಜಿ ಕೊಟ್ಟಿದ್ದಾರೆ ನಾನು ಅದಕ್ಕೆ ಒಂದೊಂದು ಉದಾಹರಣೆ ಕೊಟ್ಟುಬಿಡ್ತೀನಿ ನಿಮಗೆ ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಒಂದು 4-3 ಗಂಟೆ ಆ ಪಂಚರತ್ನ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತನಾಡಬಹುದು ಇಲ್ಲಿ ಮನೆ ಬಿದ್ದೋಗಿ 3 ವರ್ಷ ಆಯಿತು ಬಿಜೆಪಿಯ ಸರ್ಕಾರ 5 ಲಕ್ಷ ರೂಪಾಯಿಗಳನ್ನು ಇವತ್ತು ನಿಮಗೆ ಮನೆ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀವಿ ಅಂದರು ಮನೆ ಕಟ್ಟಗಳು ಅಂತೇಳಿ ಇವತ್ತಿನವರೆಗೆ 5,000 ಬಿಟ್ಟು 1 ರೂಪಾಯಿ ಕೊಡಲಿಲ್ಲ ಅಂತೇಳಿ ಇಲ್ಲಿ ನನ್ನ ಹತ್ರ ಮನವಿಯನ್ನು ಕೊಡ್ತಾರೆ ಇವರು ಯಾವ ತಾಲೂಕಿನವರು ನಿಮ್ಮ ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿಗಳು ನೀರಾವರಿ ಮಂತ್ರಿಗಳಿದ್ದಾರಲ್ಲ ಅವರ ವಿಧಾನಸಭಾ ಕ್ಷೇತ್ರಗಳು ಮನೆ ಬಿದ್ದೋಗಿದೆ ಊರ ಹೆಸರು ಪರಿಸ್ಥಿತಿ ಇವತ್ತಿನವರೆಗೆ ದುಡ್ಡು ಬರಲಿಲ್ಲ ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ರಾಜ್ಯದಲ್ಲಿ 2.75 ಲಕ್ಷ ಮನೆಗಳು ಬಿದ್ದೋಗಿದ್ದಾವೆ ಆ ಮನೆಗಳನ್ನು ಕಟ್ಟಲಿಕ್ಕೆ 5 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನವರೆಗೆ ಯಾವ ಕುಟುಂಬಕ್ಕೂ ಮನೆ ಕಟ್ಟಿಕೊಳ್ಳಲಿಕ್ಕೆ ಈ ಸರ್ಕಾರದಲ್ಲಿ 5 ಲಕ್ಷ ಕೊಡಲಿಲ್ಲ ಅದೇ ನಾನು ಮುಖ್ಯಮಂತ್ರಿ ಇದ್ದಾಗ ರೈತರು ಸಾಲ ಮನ್ನಾ ಒಂದು ಕಡೆ ಇಟ್ಟುಬಿಡಿ ಕೊಡಗು ಜಿಲ್ಲೆಯಲ್ಲಿ ಯಾವೊಂದು ಮಡಿಕೇರಿ ಭಾಗ ಇದೆ ಗುಡ್ಡಗಳು ಕುಸಿತ ಆಗಿ ಮಳೆಗಾಲದಲ್ಲಿ ಮನೆಗಳು ಬಿದ್ದೋದು ಬೀದಿಗೆ ಬಂದರೂ ಜನ ಇಲ್ಲ ತಕ್ಷಣ 1 ಲಕ್ಷ ರೂಪಾಯಿನ ಆ ಕುಟುಂಬಗಳಿಗೆ ಕೊಟ್ಟು 50,000 ರೂಪಾಯಿ ಮನೆಯಲ್ಲಿದ್ದಂಥ ಪದಾರ್ಥಗಳಿಂದ ನಾಶ ಆಗಿತ್ತು ಅದಕ್ಕೆ 50,000 ಕೊಟ್ಟು ಅವರಿಗೆ ಮನೆ ಕಟ್ಟಿಕೊಡೋವರಿಗೆ 10,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕೊಟ್ಟೆ ನಾನು ಮುಖ್ಯಮಂತ್ರಿ ಇದ್ದಾಗ 2ನೇ ಬಾರಿ 14 ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ
ಇವತ್ತು ಅಲ್ಲಿ 985,000 ರೂಪಾಯಿಗಳ ಖರ್ಚು ಮಾಡಿ ಎರಡು ಬೆಡ್ರೂಮ್ನ ಅತ್ಯಂತ ಸುಸಜ್ಜಿತವಾದಂಥ ಮನೆಗಳನ್ನು ಬಡಾವಣೆ ನಿರ್ಮಾಣ ಮಾಡಿಕೊಂಡಿದ್ದೇನೆ. ಕೊಡದ ಮೇಲೆ ಇದು ನಾನು ಕೊಟ್ಟಂಥ ಕಾರ್ಯಕ್ರಮ. ಇದು ಈ ರಾಜ್ಯದಲ್ಲಿ ಯಾರಿಗೆ ಮನೆ ಇಲ್ಲ, ನಾನು ಸುವರ್ಣ ಗ್ರಾಮೋದಯ ಅಂತ ಹೇಳಿದೆ. ನನ್ನ ಕಾಲದಲ್ಲಿ ಏನು 2006 ಸುವರ್ಣ ಗ್ರಾಮೋದಯದ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದಂಥ ಉದ್ದೇಶ, ನಿಮ್ಮ ಹಳ್ಳಿಗಳನ್ನು ನೋಡಿದ್ದೇನೆ, ನಿಮ್ಮ ಹಳ್ಳಿಗಳಲ್ಲಿ ಆ ಮೇಲ್ಗಡೆ ಚಾವಣಿಗೆ ತಗಡು ಶೀಟ್ ಹಾಕ್ತೀರಿ, ಮೇಲ್ಗಡೆ ಇದು ದಪ್ಪ ಸೈಜ್ ಕಲ್ಲಿಡ್ತೀರಿ, ಅದರಲ್ಲಿ ಬದುಕ್ತಾ ಇದ್ದೀರಿ, ಮಣ್ಣಿನ ಕೂಡಗಳು. ಇವತ್ತು ಆ ಮನೆಗಳಲ್ಲಿ ಒಂದು ಅದು ಏನಂತೀರಿ ನಿಮ್ಮ ಇಲ್ಲಿ ಟಾಯ್ಲೆಟಿಗೆ ಅಲ್ಲೆಲ್ಲ ಹೆಣ್ಮಕ್ಳು ಸ್ಯಾಂಡೋಸ, ಹಾಂ ಸ್ಯಾಂಡೋಸ್. ಇವತ್ತು ಕೆಲವು ಹಳ್ಳಿನಲ್ಲಿ ಹೆಣ್ಮಕ್ಳು ಕೇಳ್ತಾ ಇದ್ದೀರಿ, 75 ಆಯಿತು ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಅಂದರು, ಏನೆಲ್ಲ ಸ್ವಚ್ಛ ಭಾರತ ಮಾಡಾಕ್ಬಿಟ್ಟೆ ಅಂತ ಹೇಳಿ ಈ ಹಳ್ಳಿ ಕಡೆ ಬಂದರೆ ಗೊತ್ತಾಗುತ್ತೆ ಸ್ವಚ್ಛ ಭಾರತ ಎಲ್ಲಿದೆ ಅಂತ ಹೇಳಿ. ಪಾಪ ರಾತ್ರಿ ಹೆಣ್ಣುಮಕ್ಕಳು ಗೌರವ ಉಳಿಸ್ಕೊಳ್ಳಿ, ರಾತ್ರಿ 6-7 ಕತ್ಲೆ ಆಗೋರಿಗೆ ಕಾಯಬೇಕು, ಬೆಳಕಾಗೋದ್ರೊಳಗೆ ನಿಮ್ಮ ಪ್ರತಿನಿತ್ಯದ ಕರ್ಮಗಳನ್ನು ಮುಗಿಸ್ಕೊಳ್ಬೇಕು. ಅದು ಒಂದು ಚಂಬು ಒಂದು ಕಡ್ಡಿ ಹಿಡ್ಕೊಂಡು ಓಡಾಡ್ತೀನಿ, ನೋಡ್ತೀನಿ ರಸ್ತೆಗಳಲ್ಲಿ ಓಡಬೇಕಾದ್ರೆ 75 ಆಗಿ ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ನಾನು ಸುವರ್ಣ ಗ್ರಾಮೋದಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ ಉದ್ದೇಶ ಪ್ರತಿ ಗ್ರಾಮದಲ್ಲಿ 10 ಭೂಮಿಯನ್ನು ಸರ್ಕಾರದ ಭೂಮಿ ಇದ್ದರೆ ಸರ್ಕಾರದ ಭೂಮಿಯಲ್ಲಿ ಹೊಸ ಬಡಾವಣೆ ರಚನೆ ಮಾಡಿ, ಯಾರಿಗೆ ಉತ್ತಮವಂಥ ಮನೆಗಳಿಲ್ಲ ಮನೆಗಳನ್ನು ಸರ್ಕಾರವೇ ಕಟ್ಟಿ ಅವರಿಗೆ ಆ ಒಂದು ಮನೆ ಕೊಡ್ತಕ್ಕಂಥದ್ದು, ಆ ಮನೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿರಬೇಕು, ಶೌಚಾಲಯಗಳಿಂದ ಹಿಡಿದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಟ್ಟು ಅಲ್ಲಿ ಒಂದು ಆ ಒಂದು 10 ಭೂಮಿಯಲ್ಲಿ ಪ್ರತಿ ಆ ಹಳ್ಳಿಗಳಲ್ಲಿ ಒಂದು ಸಮುದಾಯ ಭವನ, ಸಮುದಾಯ ಭವನದಲ್ಲಿ ಹಳ್ಳಿಯ ನನ್ನ ತಾಯಂದಿರು ಸಹೋದರಿಯರಿಗೆ ಹಲವಾರು ರೀತಿಯ ತರಬೇತಿ ಕೊಟ್ಟು ನಿಮ್ಮ ಬದುಕನ್ನು ನೀವೇ ಕಟ್ಟಿಕೊಳ್ಳಲಿಕ್ಕೆ ಯಾರ ಹತ್ರ ಭಿಕ್ಷೆ ಬೇಡದೆ ಆ ರೀತಿಯ ಬದುಕನ್ನು ನಿಮಗೆ ಕೊಡಬೇಕು ಅಂತೇಳಿ 2006 ಪ್ರಾರಂಭ ಮಾಡಿದಂಥ ಕಾರ್ಯಕ್ರಮ. ಪ್ರತಿ ಹಳ್ಳಿಯಲ್ಲಿ 10 ಭೂಮಿಯಲ್ಲಿ ಬಡಾವಣೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ನಾನು ಅಧಿಕಾರ ಹೋಯಿತು. ಸುವರ್ಣ ಗ್ರಾಮೋದಯ ಅಂದರೆ 1-2 ಏನು ಮಾಡಿದ್ರು, ನಿಮ್ಮ ಹಳ್ಳಿಗಳನ್ನು ಆಯ್ಕೆ ಮಾಡಿ ಯಾವುದೋ ಒಂದು ಸಿ ರಸ್ತೆ ಕಾಂಕ್ರೀಟ್ ಹಾಕಿದ್ರು ಮುಗಿಸಿದ್ರು ಮುಗಿತಲ್ಲಿ, ಇದು ಕೊಟ್ಟಂಥ ಕಾರ್ಯಕ್ರಮ. ಇದು ಬದಲಾವಣೆ ಆಗಬೇಕು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬೆಳಗ್ಗೆ ಪತ್ರಿಕೆ ತೆಗೆದು ನೋಡಿ, ಯಾವ ಹೈದರಾಬಾದ್ ಕರ್ನಾಟಕ ಬೋರ್ಡ್ ನಿಮಗೆ ಬರಲ್ಲ, ನಾಳೆ ನಾನು ರಾಯಚೂರು ಹೋದಾಗ ಮಾತಾಡ್ತೀನಿ. ಹೈದರಾಬಾದ್ ಕರ್ನಾಟಕದ ಹಳ್ಳಿಗಳ ಒಂದು ಅಭಿವೃದ್ಧಿಗೆ ಅಂತೇಳಿ ದುಡ್ಡು ಕೊಟ್ಟಿದ್ದನ್ನು ಖರ್ಚು ಮಾಡಿಲ್ಲ, ದುಡ್ಡಾಗೆ ಇಟ್ಕೊಂಡು ಕೂತಿದ್ದಾರೆ. ಇದು ಈ ಸರ್ಕಾರ ನಡೀತಾ ಇರೋದು. ಅದ್ರ ಜೊತೆಗೆ ಇವತ್ತು ಮನೆಗಳ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಉತ್ತರ ಕರ್ನಾಟಕದ ನಿಮ್ಮ ಬಾಗಲಕೋಟೆನಲ್ಲಿ ಹಲವಾರು ಹಳ್ಳಿಗಳ ಪರಿಸ್ಥಿತಿ ಏನಾಗಿದೆ, ಬೇರೆ ಎಲ್ಲೂ ಬೇಡ, ನಿಮ್ಮ ಬಾದಾಮಿ ಒಳಗೆ ಎಷ್ಟು ಹಳ್ಳಿಗಳು ಇವತ್ತು ಮನೆ ಬಿದ್ದೋಗಿದ್ದಾವೆ, ಅದನ್ನೇನಾದರೂ ಪುನರ್ವಸತಿ ಸೌಕರ್ಯ ಕಲ್ಪಿಸ್ಕೊಟ್ಟಿದ್ದಾರಾ, ಇವತ್ತು ನಾನು ನೋಡ್ತಾ ಇದ್ದೇನೆ. ಅದರಿಂದ ಇವತ್ತು ನನ್ನ ಕಾರ್ಯಕ್ರಮ ಪ್ರತಿ ಕುಟುಂಬಕ್ಕೆ ಮನೆಗಳನ್ನು ಕಟ್ಟತಕ್ಕಂಥದ್ದು. ಅದ್ರ ಜೊತೆಗೆ ನನ್ನ ಯುವಕರಿಗೆ, ಹಳ್ಳಿಯ ಹೆಣ್ಣು ಮಕ್ಕಳಿಗೆ, ನೀವು ಸ್ವಂತ ಉದ್ಯೋಗ ಮಾಡಲಿಕ್ಕೆ ನಿಮಗೆ ಎಲ್ಲ ರೀತಿ ತರಬೇತಿ ಮಾಡಿ ಸರ್ಕಾರದಿಂದಲೇ ಹಣ ಕೊಡ್ತಕ್ಕಂಥ ವ್ಯವಸ್ಥೆ, ಸಾಲದ ರೂಪದಲ್ಲ ಉಚಿತವಾಗಿ ನಿಮಗೆ ಹಣ ಕೊಡ್ತಕ್ಕಂಥ ಕಾರ್ಯಕ್ರಮ ತರಬೇಕು ಅಂತೇಳಿ ಇವತ್ತು ಈ ಒಂದು ಪಂಚರತ್ನ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಇವತ್ತು ಗುಳೇನಗುಡ್ಡ ಕರ್ಕೊಂಬಂದರು, ಗುಳೇನಗುಡ್ಡದ ಹಲವಾರು ಮನೆಗಳಿಗೆ ಭೇಟಿ ಕೊಟ್ಟೆ. ಆ ನೇಕಾರರ ಸಮಾಜದ ಆ ಕುಟುಂಬಗಳ ಪರಿಸ್ಥಿತಿ, ಯಾವುದೋ ಭಜಂತ್ರಿ ಇರ್ತಕ್ಕಂಥ ಕುಟುಂಬಗಳು ಏನು ಈ ಕಡ್ಡಿ ಸಂಗ್ರಹ ಮಾಡಿ ಕಸಬರಿಕೆ ಮಾಡಿ ಊರೂರಿಗೆ ಹೋಗಿ ಮಾರಾಟ ಮಾಡ್ಕೊಂಬಂದು ಜೀವನ ಮಾಡಬೇಕು, ಇದನ್ನು ಹಳ್ಳಿ ಹೆಣ್ಮಕ್ಳು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಇದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕಿತ್ತ? ಕಣ್ಣಲ್ಲಿ ನೀರಾಕಿ ನನ್ನ ಮುಂದೆ ಅವ್ರು ಗೋಳು ಹೇಳ್ತಾರೆ, 2 ಊಟಕ್ಕೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತೇಳಿ ನಿಮ್ಮ ಕುಳೆಗೂಡದಲ್ಲಿ ಇದೆಲ್ಲ ಕಣ್ಣಾರೇ ನೋಡ್ಕೊಂಬಂದೆ. ಇವತ್ತು ಆ 70-80 ಆ ತಾಯಂದರು ಆ ನೂಲನ್ನು ತೆಗಿತಾ ಇರ್ತಾರೆ ರಾಟೆನ. 4 ಜನ ಕೆಲಸ ಮಾಡಿದ್ರೆ ಬೆಳಗ್ಗಿಂದ ಸಾಯಂಕಾಲದವರೆಗೆ ಸಾಯಂಕಾಲದಷ್ಟೊತ್ತಿಗೆ 100 ಸಂಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. ಆ 100 ಸಂಪಾದನೆಯಲ್ಲಿ ಆ 4 ಜನ ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಇದೆಲ್ಲವನ್ನು ಯೋಚನೆ ಮಾಡಿ ಈ ಪಂಚರತ್ನ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ನನಗೆ 5 ಸರ್ಕಾರ ಪರೀಕ್ಷೆ ಮಾಡಿ. ನಾನು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದಾಗ ಬಹಳ ಜನ ಲಘುವಾಗಿ ಮಾತನಾಡೋದು, ಎಲ್ಲಿದೆ ದುಡ್ಡು, ಕುಮಾರಸ್ವಾಮಿ ಎಲ್ಲಿ ಮುಖ್ಯಮಂತ್ರಿ ಆಗ್ತಾನೆ, ಸುಳ್ಳು ಹೇಳ್ತಾನೆ ಅಂದರು.
ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ ಆದರೂ ಸಹ ನನ್ನ ಬಗ್ಗೆ ಏನು ಲಘುವಾಗಿ ಮಾತಾಡಿದ್ರು ಅವರೇ ಬಂದ್ರು ಸರ್ಕಾರ ಮಾಡಬೇಕು ಅಂತ ಹೇಳಿ ರೈತನ ಒಂದು ಜೀವನಕ್ಕೆ ಆಧಾರ ಮಾಡಿಕೊಡಬೇಕು ಅಂತ ಹೇಳಿ ಅವತ್ತು ಸರ್ಕಾರದಲ್ಲಿ ಭಾಗಿಯಾದರೆ ನನಗೆ ಕೊಡಬಾರದು ಕಾಟ ಕೊಟ್ಟಿದ್ದಾರೆ ಆದರೂ ಸಹ ನಾನು ರೈತರಿಗೋಸ್ಕರ ಪಡಕೊಂಡೆ ನಾನು 14 ತಿಂಗಳು 14ನೇ ತಿಂಗಳಲ್ಲಿ 25,000 ಕೋಟಿ ಹಣವನ್ನ ಸಂಗ್ರಹ ಮಾಡಿ 26 ಲಕ್ಷ ರೈತ ಕುಟುಂಬಗಳಿಗೆ ಹಣ ಕೊಡತಕ್ಕಂತ ವ್ಯವಸ್ಥೆ ಮಾಡಿದೆ ಆದರೆ ನಮ್ಮ ಸರ್ಕಾರವನ್ನ ಇಲ್ಲಿ ತಗಿದ್ರು ಬಿಜೆಪಿ ಅವರು ಕುತಂತ್ರದಿಂದ ಅದು ಕಾಂಗ್ರೆಸ್ ಬಿಜೆಪಿ ಇಬ್ಬರು ಸೇರಿ ತಗಿದಿದ್ದಾರೆ ಅದಿಗೆ ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಆದರೆ ಆ ಒಂದು ಹಣವನ್ನ ಬಿಡುಗಡೆ ಮಾಡಿದಂತದ್ದು ಏನಿದೆ ಸುಮಾರು 2 ಲಕ್ಷ ರೈತ ಕುಟುಂಬಗಳಿಗೆ ಇನ್ನು ದುಡ್ಡು ಬರಲಿಲ್ಲ ಬಿಜೆಪಿ 3.5 ವರ್ಷದ ಆಡಳಿತದಲ್ಲಿ ನನಗೆ ಇವತ್ತಲ್ಲಿ ಬೊಬಲೇಶ್ವರದಲ್ಲಿ 3-4 ಜನ ಅರ್ಜಿ ಇಡ್ಕೊಂಡ್ರು ಯಾವುದೋ ಒಂದು ಹಳ್ಳಿನಲ್ಲಿ ಇಂಗ್ಲೇಶ್ವರ ಸೊಸೈಟಿನಲ್ಲಿ ಎಲ್ಲರಿಗೂ ಇವತ್ತು ದುಡ್ಡು ಬಂದಿಲ್ಲ ಅಂತ ಇಟ್ಕೊಳ್ತಾರೆ ಒಂದು ಬ್ಯಾಗ್ ಬರಾಬರ್ ಕೊಡ್ತಾರೆ ನಾನು ಬೆಂಗಳೂರು ಅಧಿಕಾರಿಗಳಿಗೆ ಫೋನ್ ಮಾಡಿದೆ ಸರ್ ಕಳಿಸಿ ಸರ್ ನೋಡ್ತೀವಿ ಅಂತ ಹೇಳಿದೆ ಇದು ಬಿಜೆಪಿ ಸರ್ಕಾರದಲ್ಲಿ ರೈತರಿಗೆ ಯಾವ ರೀತಿ ದೋಖ ಆಗ್ತಾ ಇದ್ದಾರೆ ಇಂತ ಪಕ್ಷಿಗಳನ್ನ ಇನ್ನ ಎಷ್ಟು ವರ್ಷ ನೀವು ಆಶೀರ್ವಾದ ಮಾಡ್ಕೊಂಡು ನಿಮ್ಮ ಬದುಕನ್ನು ಹಾಳು ಮಾಡ್ಕತ್ತೀರಿ ಯೋಜನೆ ನೀವು ಮಾಡ್ಕೊಳ್ಳಿ ಕೈ ಜೋಡಿಸಿ ನೀವು ಮನವಿ ಮಾಡ್ತೀನಿ ಕಳೆ ಚುನಾವಣೆ ಅವತ್ತೇನಾದರೂ ನೀವು ಹನುಮಂತಪ್ಪನ ಆಯ್ಕೆ ಮಾಡಿ ಕಳಿಸಿದ್ರೆ ನಿಮ್ಮ ಮನೆ ಮಗನ ಕೆಲಸ ಮಾಡ್ತಾ ಇದ್ದ ಅವತ್ತೇನು ಇಬ್ಬರು ನಾಯಕರು ಘಟಾನುಘಟಿ ನಾಯಕರು ಬಂದರು ಅಂತ ಹೇಳಿ 24 ಗಂಟೆ ನಿಮಗೆ ಇಲ್ಲಿ ಸಿಕ್ತಕ್ಕಂತ ನಿಮ್ಮ ಈ ಮನೆ ಮಗನ ಬಿಟ್ಟು ಅವರಿಬ್ಬರು ಪರವಾಗಿ ಹೋದರು ಸೋತಂತವರು ಎಷ್ಟು ದಿವಸ ಬಂದರು ಗೊತ್ತಿಲ್ಲ ಬಾದಾಮಿಗೆ ನಾಯಕ ಸಮಾಜದ ಬಂಧುಗಳು ಎರಡು ಮೂರಪ್ಪ ಚುನಾವಣೆ ನಿಂತ ಅಂತ ಹೇಳಿ ಓಟ್ ಕೊಟ್ಟರು ಯಾರಾದರೂ ಒಂದು ನಾಯಕ ಸಮಾಜದ ಕುಟುಂಬಗಳ ಕಷ್ಟ ಸುಖ ನೋಡೋಕ್ಕೆ ಬಂದ್ರ ಚುನಾವಣೆ ಆದಮೇಲೆ ನಿಮ್ಮ ಪರಿಸ್ಥಿತಿಗಳು ಏನಾಗಿದೆ ಮಂತ್ರಿಗಳು ಬೇರೆ ಆಗಿದ್ದಾರೆ ಕಾಲದಲ್ಲಿ ಕಳೆದ 3.5 ವರ್ಷದಲ್ಲಿ ಇವತ್ತು ಮಂತ್ರಿಗಳಾಗಿ ಸಾರಿಗೆ ಇಲಾಖೆ ಮಂತ್ರಿಗಳು ಇಲ್ಲಿ ನಾನು ಯಾವುದೋ ಹಳ್ಳಿಯಲ್ಲಿ ಬರಬೇಕಾದ್ರೆ ಒಂದು ಹಳ್ಳಿ ಹೆಣ್ಣು ಮಕ್ಕಳು ಲಕ್ಕಸ್ಕೋಪ ಹಳ್ಳಿ ಹೆಣ್ಣು ಮಕ್ಕಳು ನಿಂತ್ಕೊಂಡು ನಮಗೆ ಬಸ್ ಇಲ್ಲ ಸ್ಕೂಲ್ಗೆ ಹೋಗೋದಕ್ಕೆ ಎರಡೆರಡು ನಾವು ತರ ಇದನ್ನ ಕ್ಲಾಸ್ನ ನಾವು ಕಳ್ಕೊತಾ ಇದ್ದೇವೆ ನಾವು ಬಸ್ ಬಿಡಿಸ್ಕೊಡಿದ್ದ ರಸ್ತೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ಅದಕ್ಕೆ ಪಪ್ಪ ಇವ್ರಿಗೆ ಓಟ್ ಹಾಕೋದ್ರಿಂದ ಈ ಕೆಲಸ ಮಾಡಿ ಅಂತ ಹೇಳಿ ಅವತ್ತು ವಿರೋಧ ಪಕ್ಷದಲ್ಲಿ ನಿಂತರು ಬಿ ಜೆ ಪಿಯಿಂದ ಇವರು ಬಂದರು ಈಗಾಗಲೇ 5 ವರ್ಷಕ್ಕೆ ಸಾಕಾದರು ಇಲ್ಲ ನನಗೆ ಇಷ್ಟು ದೂರ ಬರೋಕ್ಕಾಗೋದಿಲ್ಲ ನಾನು ಅಲ್ಲೇ ಬೆಂಗಳೂರು ಸುತ್ತಮುತ್ತ ಇನ್ನೂ ಹುಡುಕ್ತೀನಿ ಅಂತ ಅಲ್ಲಿ ನೋಡ್ಕೊಂಡು ಕೂತವ್ರೆ ಇದು ಈ ರಾಜ್ಯದ ಪರಿಸ್ಥಿತಿ ನಾನಿವತ್ತು ಪಂಚರತ್ನ ಯೋಜನೆಯನ್ನು ಯಾಕೆ ತಂದೆ ಅನ್ನೋದನ್ನು ಇವತ್ತಿನ ಪತ್ರಿಕೆ ಇದು ನನ್ನ ತಾಯಂದ್ರೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ ಯಾತಕ್ಕೆ ನಾನು ಈ ಪಂಚರತ್ನ ತರಬೇಕು ಅಂತ ಹೇಳಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇನೆ ಅಂದರೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಈಗ ನೀನೇ ಮುಖ್ಯಮಂತ್ರಿ ಆಗಿದ್ದಲ್ಲಪ್ಪ ನೀನು ತರ್ಬೋದಾಗಿತ್ತಲ್ಲಪ್ಪ ಆಗಲೇ ಅಂತ ನಾನು ಸ್ವತಂತ್ರವಾದ ಸರ್ಕಾರ ಮುಖ್ಯಮಂತ್ರಿ ಆದನಲ್ಲ ಯಾರ್ದೋ ಹಂಗಲ್ಲಿ ಮುಖ್ಯಮಂತ್ರಿ ಆಗಿದ್ದನು ಅಂಥ ಸಂದರ್ಭದಲ್ಲೂ ಬಡವ್ರ ಜೊತೆ ಬೆರೆತು ಕೆಲಸ ಮಾಡಿದ್ದೇನೆ ನನ್ನ ಮುಂದೆ ಬರ್ತಾ ಇದ್ದರೆ ಶ್ರೀಮಂತರು ಬರಲಿಲ್ಲ ಬಡವರು ನನ್ನ ಮುಂದೆ ಬರ್ತಾ ಇದ್ರು ಅವತ್ತು ಇವತ್ತು ನನ್ನ ಹತ್ರ ಬರೋರು ಅಲ್ಲಿ ಬಂದು ಕೂತಿದ್ದಾಳೆ ನೋಡಿ ಅಲ್ಲಿ ಹೆಣ್ಮಗಳು ಕಣ್ಣಲ್ಲಿ ನೀರಾಕೊಂಡು ನೆನ್ನೆಯಿಂದ ಸುತ್ತ ಇದ್ದಾಳೆ ನೆನ್ನೆಯಿಂದ ಸುತ್ತ ಇದ್ದಾಳೆ ಅಲ್ಲೆಲ್ಲ ಇರ್ಬೇಕಲ್ಲ ಅಲ್ಲಿ ನೆನ್ನೆ ನಾನೆಲ್ಲ ಬಸವನ ಭಾಗ ಹೊಡೀಲಿ ಅಲ್ಲೆಲ್ಲ ಇದ್ರಿ ಅಂತೇಳಿ ಅಲ್ಲಿ ಯಾರೋ ಹೇಳಿದ್ರಂತ ಹುಡುಕೊಂಬಂದ್ರು ಅಲ್ಲಿಂದ ಬಬಲೇಶ್ವರ ಹುಡುಕೊಂಡು ಬಂದು ನನ್ನ ಹತ್ರ ಈ ತಾಯಿ ಪರಿಸ್ಥಿತಿ ಕಳೆ ಜನ್ಮ ಕೊಟ್ಟಂಥ ಮಗನ್ನ ಕಳ್ಕೊಂಡಿದ್ದಾರೆ ಇವತ್ತು ರಕ್ಷಣೆ ಇಲ್ಲ ಕುರುಬ ಸಮಾಜದ ಹಾಲು ಮತಸ್ಥ ಹೆಣ್ಣು ಮಗಳು ಇದಕ್ಕೆ ನಾವು ನಾಯಕರ ಬಗ್ಗೆ ಚರ್ಚೆ ಮಾಡಬೇಕಾ ಇವತ್ತು ನನ್ನ ಹತ್ರ ಕೊಡಕ್ಕೆ ಬರಬೇಕಾಯ್ತು ಯಾರೋ ಜನ ಹೇಳಿದ್ರಂತೆ ಬಿಜಾಪುರದಲ್ಲಿ ಕುಮಾರಸ್ವಾಮಿ ಇಲ್ಲೆಲ್ಲ ಸುತ್ತವ್ರೆ ಹೋಗಿ ನೋಡೋ ನೀನು ಏನೋ ಅನುಕೂಲ ಮಾಡ್ಬೋದು ಅಂತ ಜನ್ಮ ಕೊಟ್ಟಂಥ ಮಗಳನ್ನ ಮದುವೆ ಮಾಡಿ 5 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಮಾಡಿ ಇವತ್ತು ಮದುವೆ ಮಾಡಿ ಕಳಿಸಿದ್ರೆ ಆ ಹೆಣ್ಣು ಮಗಳನ್ನ ಮತ್ತೆ ಮನೆಗೆ ಕಳಿಸಿದ್ರು ಅಂತ ಹೇಳಿ ಮತ್ತಿನ್ನೆಲ್ಲ ಮತ್ತೆ ಸಾಲ ಮಾಡಿ ಮತ್ತೇನೋ ಒಂದು ಊರಿನಲ್ಲೆಲ್ಲ ಪಂಚಾಯಿತಿ ಮಾಡಿ ಕಳಿಸಿ ಅಲ್ಲಿ ಕರ್ಕೊಂಡು ಹೋದರೆ ಈ ತಾಯಿನೂ ಮಲಗಿದರೆ ಅರ್ಧರಾತ್ರಿನಲ್ಲಿ ಆ ಹೆಣ್ಣು ಮಗಳನ್ನ ತಗೊಂಡೋಗಿ ಬಾವಿಗೆ ಹಾಕಿ ಅವಳೇ ಬಿದ್ದಳು ಅಂತ ಹೇಳಿ ಸುಳ್ಳು ಹೇಳಿ ಇವತ್ತು ಬೀದಿ ಬೀದಿ ಅರೆಕೊಂಡು ಕೂತಿದ್ದಾರೆ ಕಳೆದ 8 ತಿಂಗಳಿಂದ ರಕ್ಷಣೆ ಕೊಡೋರೇ ಇಲ್ಲ ಇದು ಈ ರಾಜ್ಯದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳು ನಾನು ಮತ್ತೆ ನೆನ್ನೆ ಇನ್ನೊಂದು ಊರಿನಲ್ಲಿ ಹೋದಾಗ ಒಂದು ತಾಯಿ 75 ವರ್ಷದ ನನ್ನ ತಾಯಿ ವಹಿಸಿದವರು ಹೇಳ್ತಾರೆ 3 ಜನ ಹೆಣ್ಮಕ್ಳು 3 ಜನ ಗಂಡು ಮಕ್ಕಳು ಮಕ್ಕಳಿಗೋ ಹೆಂಗೋ ಗಂಡು ಮಕ್ಕಳು ಕೂಲಿ ಕೆಲಸ ಮಾಡ್ಕೊಂಡು ಬರುತ್ತಾ ಇದ್ದಾರೆ ಆ 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು ಆ ಮಕ್ಕಳು ಇಲ್ಲೇ ಬಂದವರೆ ಗಂಡಂದ್ರು ಬಿಟ್ಟುಬಿಟ್ರು
ಇಲ್ಲ ನಮ್ಮ ಜೊತೆಲೇ ಅವರೇ ಎರಡತ್ತಿನ ಊಟಕ್ಕೂ ಕಷ್ಟ ಕಡಪ್ಪ ಅಂತ ಹೇಳ್ತಾರೆ. ಇದು ಈ ಭಾಗದ ಜನರ ಬದುಕು, ಇದನ್ನೇ ಸರಿಪಡಿಸ್ಲಿಕ್ಕೆ ಈ ಪಂಚರತ್ನ ಕಾರ್ಯಕ್ರಮ ನಾನು ತರ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಂದು ಬಾರಿ ಸ್ವತಂತ್ರವಾದ ಸರ್ಕಾರ ನನ್ನ ಕೈನಲ್ಲಿ 5 ವರ್ಷದ ಸರ್ಕಾರ, ನಾನು 25 ವರ್ಷ ಕೊಡಿ 10 ವರ್ಷ ಸರ್ಕಾರ ಕೊಡಿ ಅಂತ ಕೇಳ್ತಾ ಇಲ್ಲ. ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಯಾವುದೋ ಬೇರೆ ಪಕ್ಷಗಳ ಜೊತೆಗೂಡಿ ಕೆಲಸ ಮಾಡಿದೆ. ನನಗೆ ಸ್ವತಂತ್ರ ಇರಲಿಲ್ಲ, ಆದರೂ ಸಹ ನನ್ನ ರೈತರನ್ನು ಉಳಿಸ್ಕೊಟ್ಟೆ. ಈ ನಾಡಿನ ನನ್ನ ತಾಯಂದರು ಬೆಳಗ್ಗೆ ಜನತಾ ದರ್ಶನಕ್ಕೆ ಬರೋರು, 5,000ಕ್ಕೂ ಹೆಚ್ಚಿನ ಜನ ಇರ್ತಾ ಇದ್ರು ಜನತಾ ದರ್ಶನದಲ್ಲಿ. ಅಂಥ ಒಂದು ತಾಯಂದ್ರ ಕಷ್ಟಗಳನ್ನು ನೋಡಿ ಅವತ್ತು ನಾನು ತೆಗೆದುಕೊಂಡಂಥ ನಿರ್ಧಾರ, ಏನು ಮಾಸಾಶನ ತಿಂಗಳಿಗೆ ವಿಧವಾ ವೇತನ, ಏನು ಒಂದು ಹಿರಿಯ ನಾಗರಿಕ ಕೊಡ್ತಾ ಇದ್ದಂಥ ಹಣವನ್ನು 200 ರೂಪಾಯಿನಿಂದ 500 ರೂಪಾಯಿಗೆ ಏರಿಕೆ ಮಾಡಿಕೊಟ್ಟಿದ್ದೆ. ಇವತ್ತು 800 ರೂಪಾಯಿ ಬರ್ತಾ ಇದೆ. ಅದನ್ನು ಮುಂದೆ ನನ್ನ ಪಕ್ಷ ಅಧಿಕಾರಕ್ಕೆ ಬಂದರೆ ಈ ವಿಧವಾ ತಾಯಂದರು, ಮದುವೆ ಆಗದೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ, ಅಂಗವಿಕಲರಿಗೆ ಪ್ರತಿ ತಿಂಗಳು 2,500 ರೂಪಾಯಿ ನಿಮ್ಮ ಮನೆ ಬಾಗಿಲು ಬರ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕು ಅನ್ನೋದು ಆ ತಾಯಂದ್ರ ಬದುಕಿಗೆ. ನಾನು ಇವತ್ತು ಕಾರ್ಯಕ್ರಮ ಇದ್ರೆ ಕೊಡ್ತಾ ಇರ್ತಕ್ಕಂಥ, ಅದರಲ್ಲಿ ನೇಕಾರ ಸಮಾಜದವರು ಸೇರ್ತೀರಿ, ಎಲ್ಲ ಸಮಾಜದವ್ರಿಗೂ ದೊರಕ್ತದೆ. ಆದರೆ 65 ವರ್ಷ ಮೇಲ್ಪಟ್ಟವರಿಗೆ 5,000 ರೂಪಾಯಿ ಪ್ರತಿ ತಿಂಗಳು ಅವ್ರ ಬದುಕಿರೋವರೆಗೆ ಭೂಮಿ ಮೇಲೆ ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಾ ಇದ್ದೆ ಆ ತಾಯಿ. ಇದು ನನ್ನ ಕಾರ್ಯಕ್ರಮ. ಇವತ್ತು ಯಾತಿಗೆ ಪಂಚರತ್ನ ತಂದೆ, ಇವತ್ತು ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ ನೋಡಿ, ಒಂದು ರಿಸರ್ಚ್ ಮಾಡಿ ಪ್ರಕಟ ಮಾಡಿದ್ದಾರೆ ಯಾವುದೋ ಅಮೆರಿಕ ದೇಶದಿಂದ. ಇಲ್ಲಿ ಏನು ಹೇಳ್ತಾರೆ, ಶ್ರೀಮಂತ ಮತ್ತು ಬಡವರ ನಡುವಣ ಅಂತರ ಹೆಚ್ಚಳಕ್ಕೆ ಸರ್ಕಾರದ ನೀತಿಯೂ ಕಾರಣ. ಇಲ್ಲಿ ನಮ್ಮ ದೇಶದ ಏನು ಬಿಡ್ತೀನಿ, ಎಲ್ಲ ಓದೋಕೆ ಹೋಗಲ್ಲ, ನಿಮಗೆ ಟೈಮ್ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಏನು 130-134 ಕೋಟಿ ಜನಸಂಖ್ಯೆ ಏನಿದೆ ನಮ್ಮ ದೇಶದ್ದು, 134 ಕೋಟಿ ಜನಸಂಖ್ಯೆಯಲ್ಲಿ 1,30,00,000 ಜನ ಏನಿದ್ದಾರೆ, ಅವರ ಹತ್ರ ನಮ್ಮ ದೇಶದ ಸಂಪತ್ತೇನಿದೆ, ಒಟ್ಟಾರೆ ಸಂಪತ್ತು ನಮ್ಮ ದುಡಿಮೆ ಹಣ, ಕೇವಲ 1,30,00,000 ಜನಗಳ ಕೈನಲ್ಲಿ ಇವತ್ತು ಹಣ ಇರ್ತಕ್ಕಂಥದ್ದು. ಇನ್ನು ಉಳಿದಂಥ ಜನ ಇವತ್ತು 2 ಹೊತ್ತಿನ ಊಟಕ್ಕೂ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥದ್ದನ್ನ ಈ ರಿಸರ್ಚಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕೋವಿಡ್ನ ಅನಾಹುತಗಳಾಯಿತು. ಕೋವಿಡ್ ಅನಾಹುತದಲ್ಲಿ ಸಾಂಕ್ರಾಮಿಕ ಸಂದರ್ಭದಲ್ಲಿ ಹೆಚ್ಚಿನ ಜನರು ಸಂಪತ್ತನ್ನು ಕಳೆದುಕೊಂಡರೆ ಶ್ರೀಮಂತರು ಇನ್ನಷ್ಟು ಶ್ರೀಮಂತರಾಗಿದ್ದಾರೆ. ಸಾಂಕ್ರಾಮಿಕ ಆರಂಭವಾದಾಗಿನಿಂದ 22ನವಂಬರ್ವರೆಗಿನ ಅವಧಿಯಲ್ಲಿ ಶತಕೋಟ್ಯಾಧೀಶರ ಸ್ವತ್ತು 121% ಏರಿಕೆಯಾಗಿದೆ. ಇವತ್ತು ಈ ಶ್ರೀಮಂತರೇನಿದ್ದಾರೆ, ಒಬ್ಬೊಬ್ಬನ ಆದಾಯ ಪ್ರತಿದಿನ 3,000 ಕೋಟಿ ಆದಾಯ ಈ 121 ಜನದ್ದು. 121 ಜನದ ಈ ದೇಶದಲ್ಲಿ ಪ್ರತಿದಿನದ ಆದಾಯ, ದಿನದ ಆದಾಯ 3,038 ಕೋಟಿ. 3,038 ಕೋಟಿ ನಿಮ್ಮ ಗುಡೆಗೂಟದಲ್ಲಿ, ನಿಮ್ಮ ಕೆರೂರಲ್ಲಿ ಬೆಳಗಿನ ಸಾಯಂಕಾಲದವರೆಗೂ ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳು 4 ಜನ 5 ಜನ ಆ ನೂಲಿ ಏನೊಂದು 3 ಸಲ 4 ಥರ ಅದನ್ನು ಕೆಲಸ ಮಾಡಬೇಕಲ್ಲ. ನಿಮ್ಮ ಆದಾಯ ಬೆಳಗಿನ ಸಾಯಂಕಾಲದವರೆಗೆ ದುಡಿಮೆ ಮಾಡಿದ್ರೆ 4 ಜನದ ಆದಾಯ 100 ರೂಪಾಯಿ. ಇದು ಭಾರತ ದೇಶ. ಇದು ಇದನ್ನ ಸರಿಪಡಿಸಬೇಕು ಅಂತಲೇ ನಾನಿವತ್ತು 5 ವರ್ಷದ ಸರ್ಕಾರ ನನ್ನ ಕೈಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇದನ್ನ ಸರಿಪಡಿಸ್ಬೇಕು, ತೀರ್ಮಾನ ನಿಮ್ಮದು, ತೀರ್ಮಾನ ನೀವು ಮಾಡಬೇಕು. ಇದನ್ನು ನಾನಿವತ್ತು ಹೇಳಲಿಕ್ಕೆ ಬಂದಿದ್ದೀನಿ. ಅದರಿಂದ ಇವತ್ತು ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಹೇಳ್ತಾರೆ, ನಮ್ಮ ಇಬ್ರಾಹಿಂ ಸಾಹೇಬರು ಹೇಳ್ತಾ ಇರ್ತಾರಲ್ಲ, ಇಲ್ಲಿ ಕೇಳಿ ಸರ್, ಇಲ್ಲಿ ಏನು ಹೇಳ್ತಾರೆ, ಇಲ್ಲಿ ಈ ಬಡತನ ನಿರ್ಮೂಲನೆ ಆಗಬೇಕಿದ್ದರೆ ಜನರ ಆದಾಯದಲ್ಲಿ ಹೆಚ್ಚಳ ಆಗಬೇಕು, ಬಡತನ ನಿರ್ಮೂಲನೆ ಆಗಬೇಕು ಅಂದರೆ. ನನ್ನ ಕಾರ್ಯಕ್ರಮ ಏನು, ನಿಮ್ಮಂಥ ತಾಯಂದು ಬಡವರು ಯಾರಿದ್ದೀರಿ, ಭೂಮಿ ಇರೋರು ಅಷ್ಟೇ ಅಲ್ಲ, ಏನು ಗೊತ್ತಿಲ್ಲದೆ ಇರೋರು, ತಿಂಗಳಿಗೆ 15,000 ರೂಪಾಯಿ ನೀವು ಆದಾಯ ಬರ್ತಕ್ಕಂಥ ಕಾರ್ಯಕ್ರಮ ತರಬೇಕು ಅನ್ನೋದು ಇಲ್ಲೇನು ಬರೀತಾರೆ. ಇದು ಈ ಪಂಚರತ್ನ ಕಾರ್ಯಕ್ರಮದ ಯೋಜನೆ, ಇದನ್ನು ಕೊಡಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಆದಾಯದಲ್ಲಿ ಹೆಚ್ಚಳ ಆಗಬೇಕು, ಸ್ವತಂತ್ರವಾಗಿ ಗಳಿಸುವ ವ್ಯವಸ್ಥೆ ಇರಬೇಕು ಮತ್ತು ಸರ್ಕಾರದ ಕೊಡುಗೆಗಳ ಮೇಲೆ ಅವಲಂಬನೆಯಾಗುವ ಸ್ಥಿತಿ ಇರಬಾರದು. ಈಗ ನಾನು ಹೇಳಿದ್ನಲ್ಲ, ನಿಮಗೆ 500 ರೂಪಾಯಿ ಕೊಡ್ತೀವಿ, ಈಗ 200 ಯೂನಿಟ್ಟು ಕರೆಂಟ್ ಫ್ರೀ ಕೊಡ್ತೀವಿ ಈಗ ಅಂತ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇಲ್ವ, ನಾಳೆ ಬೆಳಗ್ಗೆ ಊಟ ಹಾಕಿಸ್ಕೊಳ್ಳಿ. ಪ್ರತಿ ಗೃಹಿಣಿಯರಿಗೆ 2,000 ಕೊಡ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ, 40,000 ಕೋಟಿ ಬೇಕು ಅದಕ್ಕೆ, ಎಲ್ಲಿಂದ ತರ್ತಾರೆ ಗೊತ್ತಿಲ್ಲ. ಇವರು
ಓಟ್ ಹಾಕಿಸ್ಕೊಳ್ಳೋವರಿಗೆ ಇದು ಹೇಳ್ಬಿಟ್ಟು ಆಮೇಲೆ ನಿಮಗೆ ನಾಮ ಹಾಕ್ಬಿಟ್ಟು ಹೋಯ್ತಾರೆ. ಇವರು ಮಾಡೋ ಕೆಲಸ ಇದು. ಇಲ್ಲಿ ಅದನ್ನು ಹೇಳ್ತಾರೆ, ಇದು ಆ ರೀತಿಯ ಅವಲಂಬನೆ ಈ ರಾಜ್ಯದ ಜನತೆಗೆ ಆಗಬಾರದು. ನೀವು ಇನ್ನೊಬ್ಬರು ಕೈ ಎತ್ತಿ ಕೊಡೋ ಮಟ್ಟಕ್ಕೆ ನಿಮ್ಮ ಆದಾಯವನ್ನು ಇವತ್ತು ನೀವು ಕಳಿಸ್ಬೇಕು. ಇದು ನಾನು ಕೊಡೋ ಕಾರ್ಯಕ್ರಮ ಇದು ಬೇಕೋ ಇಲ್ಲ ಕೈ ನೀಡ್ತಕ್ಕಂಥ ಕಾರ್ಯಕ್ರಮ ಬೇಕೋ, ಈ ನಾಡಿನ 6.5 ಕೋಟಿ ಜನ ತೀರ್ಮಾನ ಮಾಡಿ ಅನ್ನೋದನ್ನೇ ಇವತ್ತು ನನ್ನ ಆರೋಗ್ಯ ಲೆಕ್ಕಿಸದೆ ದಿನಕ್ಕೆ 18 ಗಂಟೆ ಸುತ್ತ ಇದ್ದೇನೆ. ಯಾಕೆ ಹೇಳಿದೆ, ಇನ್ನೂ 20 ಹಳ್ಳಿಗೆ ರಾತ್ರಿ 2 ಗಂಟೆ ಆದರೂ ಹಳ್ಳಿಗೆ ಭೇಟಿ ಕೊಡ್ಲಿಕ್ಕೆ ಬರ್ತೀನಿ ನಡಿ ಅಂತ ಹನುಮಂತಣ್ಣಿಗೆ ಯಾಕೆ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ತೀನಿ. ನನ್ನ ಸ್ವಾರ್ಥಕ್ಕಲ್ಲ ಇದು. ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಇಲ್ಲಿ ಇಬ್ರಾಹಿಂ ಸಾಹೇಬ್ರೇ, ನೋಟು ರದ್ದತಿಯ ಬಳಿಕ ಮತ್ತು ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಮತ್ತೆ ಬಡತನಕ್ಕೆ ಜಾರಿದ್ದಾರೆ. ಪಾಪ ನೀವು ಹಳ್ಳಿ ಹೆಣ್ಮಕ್ಳು ಮನೆ ಒಳಗೆ ನಿಮ್ಮ ಗಂಡಂದ್ರಿಗೆ ಗೊತ್ತಾಗದಂಗೆ ಹಿಂದೆ ಆ ಹಳೆ ನೋಟುಗಳಿದ್ವಲ್ಲ ರದ್ದು ಮಾಡಿದ್ರು ಹಳೆ ನೋಟ್ನ, ಗಂಡಂದ್ರು ಗೊತ್ತಾಗ ಎಲ್ಲ ಅದು ತಗೊಂಡೋಗಿ ಯಾವುದಕ್ಕೂ ಖರ್ಚು ಮಾಡಿಬಿಡ್ತಾರೆ ಅಂತೇಳಿ ಯಾವುದೋ ಕುಡಿಕೆಲೋ ಪಡಕೆಲೋ ಇಟ್ಟಿದ್ರಿ. ಪಾಪ ನಿಮಗೆ ಗೊತ್ತಾಗಲಿಲ್ಲ ಆ ನೋಟ್ ರದ್ದು ಮಾಡಿದ್ರು. ಆ ನೋಟ್ನ ಮತ್ತೆ ಸರಿಪಡಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಲಕ್ಷಾಂತರ ಕುಟುಂಬದ ಹೆಣ್ಮಕ್ಳು ಇವತ್ತೆಲ್ಲ ಕಳ್ಕೊಂಡು ಇದು ಬಿ ಜೆ ಪಿ ಸರ್ಕಾರ ಕೊಟ್ಟಿರೋ ಕೊಡುಗೆ. ಅದಕ್ಕೋಸ್ಕರ ಇವತ್ತು ನಿಮ್ಗಳ ಮುಂದೆ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದಲ್ಲಿ ನಾನು 2006ರಲ್ಲಿ ಮುಧೋಳ್ನ ಒಂದು ಹಳ್ಳಿಗೆ ಗ್ರಾಮ ವಾಸ್ತವ್ಯಕ್ಕೆ ಬಂದಿದ್ದೆ ನಮ್ಮ ಗೋವಿಂದ ಕಾರಜೋಳ ಜೊತೆ. ನನಗೆ ಆ ಹಳ್ಳಿಯ ಒಂದು ಬೆಳಗ್ಗೆ ಜನತಾ ದರ್ಶನದಲ್ಲಿ ಒಂದು ಹೆಣ್ಣುಮಗಳು MA ಪದವೀಧರಳಾಗಿದ್ದಾಳೆ, ಅವ್ರ ತಾಯಿ ಬಂದು ದೇವದಾಸಿ ವೃತ್ತಿ ಮಾಡ್ತಾ ಇದ್ದಾಳು. ನನ್ನ ತಾಯಿ ಮಾಡಿದಂಥ ವೃತ್ತಿ ನಾನು ಮಾಡಬಾರ್ದು ಅಂತೇಳಿ ಸ್ವಾಭಿಮಾನದಿಂದ ಕಷ್ಟಪಟ್ಟು ಓದಿದಂಥ ಒಂದು ಹೆಣ್ಣುಮಗಳಿಗೆ ಒಂದು ಯೋಗ್ಯತೆ ಸರ್ಕಾರದಲ್ಲಿ ಕೆಲಸ ಕೊಟ್ಟಿರಲಿಲ್ಲ. ಯಾವುದೋ ಒಂದು ಅಂತರ್ಜಾತಿ ವಿವಾಹ ಆಗಿದ್ಲು, ಅದಕ್ಕೆ 25,000 ದುಡ್ಡು ಕೊಟ್ಟಿರಲಿಲ್ಲ. ನನ್ನ ಮುಂದೆ ಕಣ್ಣಲ್ಲಿ ಇದಾಕೊಂಡು ಬಂದರು. ಅದೇ ನಮ್ಮ ಗೋವಿಂದ ಕಾರಜೋಳ ಕ್ಷೇತ್ರದಲ್ಲಿ ನಾನು ಕೊನೆಗೆ ಅಲ್ಲಿ 25,000 ರೂಪಾಯಿ ಚೆಕ್ ಅಲ್ಲೇ ಇರಿಸಿ ಆ ಹೆಣ್ಣುಮಗಳಿಗೆ ನೀವು ಬೆಂಗಳೂರಿಗೆ ಬಾಮ್ಮ ನೀವು ಗಂಡ ಹೆಂಡತಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಆ ಹೆಣ್ಣುಮಗಳಿಗೆ ಕೆಲಸ ಕೊಟ್ಟಿದ್ದೆ. ನನ್ನ ಸರ್ಕಾರ ಹೋಗ್ತಿದ್ದಂಗೆ ಆ ದೇವದಾಸಿ ಕುಟುಂಬದ ಆ ಹೆಣ್ಣುಮಗಳು ಗೌರವಿತವಾಗಿ ಬದುಕಬೇಕು ಅಂತ ಇದ್ದವಳಿಗೆ ನಾನು ಸರ್ಕಾರದಲ್ಲಿ ಕೆಲಸ ಕೊಟ್ಟಿದ್ದರೆ ಬಂದರು ಬಿ ಜೆ ಪಿ ಮಹಾನ್ ನಾಯಕರು ಹೇಳಿದ್ರು ಪಾಪ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಈ ನಾಡಿನ ಹೆಣ್ಣುಮಕ್ಕಳು ದಿನ ಬೆಳಗ್ಗೆ ದೇವ್ರ ಪಟ್ಟಿಗೆ ಎರಡೂ ನನ್ನ ಪರವಾಗಿ ಇಡ್ರಪ್ಪ ಅಂತ ಹೇಳಿದ್ರು. ನೀವೆಲ್ಲ ಇಟ್ಟಿರಿ ಓಟ್ ಹಾಕಿದ್ರಿ ಅಂತ ದೌರ್ಭಾಗ್ಯ ಹೆಣ್ಣುಮಕ್ಕಳನ್ನ ಬೀದಿಗೆ ಹಾಕ್ತೀವಿ. ಕೊನೆಗೆ ಆ ಹುಡುಗರಿಗೊಂದು ಬಸ್ ಕೊಟ್ಟೆ ಎಲ್ಲ ಇದು ಕೊಡಿಸ್ದೆ ಒಂದು ಸುಮ ವೆಹಿಕಲ್ ಜೀವನ ಮಾಡಿ ಅಂತೇಳಿ. ಕೊನೆಗೆ ಆ ಹೆಣ್ಣುಮಗಳು ಅದು ಯಾವ ಕಾರಣಕ್ಕೆ ಸತ್ತೋ ಗೊತ್ತಿಲ್ಲ, ಒಂದಿವಸ ವರದಿ ಬಂತು ಆ ಹೆಣ್ಮಗಳು ಸತ್ತೋಗಿದ್ದಾಳೆ ಅಂತೇಳಿ. ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಶವಾಗಾರದಲ್ಲಿ ಮಲಗಿಸಿದ್ರು. ಹೋಗಿದ್ದೆ ನಾನು ನೋಡಿ ಬಂದೆ, ಅವಳೇ ನನ್ನ ಸಂಬಂಧಿಗಳಲ್ಲ, ಒಂದು ದೇವದಾಸಿ ವೃತ್ತಿ ಮಾಡ್ತಾ ಇದ್ದಂಥ ಕುಟುಂಬದ ಮಗಳು ಹೋಗಿ ನೋಡ್ಕೊಂಬಂದು. ಇದು ಈ ದೇಶದ ಪರಿಸ್ಥಿತಿ. ಈ ರಾಜ್ಯದಲ್ಲಿ ಉತ್ತರ ಕರ್ನಾಟಕದ ಭಾಗದ ಜನರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ರಾಜಕಾರಣಿಗಳು. ಬದಲಾವಣೆ ಮಾಡ್ಕೊಳ್ಳಿ, ನಿಮ್ಮ ಬದುಕನ್ನು ಸರಿಪಡಿಸ್ಕೊಳ್ಳಿ. ಎಷ್ಟು ದಿವಸ ಇಂಥವ್ರಿಗೆ ಚಪ್ಪಲಿ ಕಾಲಲ್ಲಿ ಹಾಕಿರ್ತೀರಿ, ಬಂದರು ಅಂತಿದ್ದಂಗೆ ನಮ್ಮಂತರ ಬಂದರೆ ಆ ಚಪ್ಪಲಿ ತೆಗೆದಿಟ್ಟು ಪಾದದಿಂದ ದೂರ ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ, ಇದು ನೀವು ನಮಗೆ ಗೌರವ ಕೊಡ್ತೀರಿ. ಆ ಗೌರವ ನಾವು ನಿಮಗೇನು ಕೊಡ್ತಾ ಇದ್ದೇವೆ? ಯೋಚನೆ ಮಾಡಿ, ಭಾಗದ ಅವ್ರ ಡ್ರೆಸ್ ಹಾಕೊಂಬರೋದು ನೋಡ್ಬೇಕು, ಗರಿಗರಿ ಏನು ವೈಟ್ ಆ್ಯಂಡ್ ವೈಟ್ ಹಾಕೊಂಬರ್ತಾರೆ ಅವ್ರು ನೋಡಿಬಿಟ್ರೆ ನಮಗೆ ಭಯ ಆಯ್ತದೆ, ಏನು ದೊಡ್ಡ ಶ್ರೀಮಂತ ಅಂತೇಳಿ. ಅಲ್ಲಿ ನೋಡಿದ್ರೆ ಒಳಗಡೆ ಗೊತ್ತೆ ನಮಗೆ ಪರಿಸ್ಥಿತಿ. ನಮ್ಮ ಇಲ್ಲಿ ಲೀಡ್ರು ಎಲ್ಲ ಬೆಳಗ್ಗೆ ಹಾಕಿದ ಬಟ್ಟೆ ರಾತ್ರಿವರೆಗೂ ಚೇಂಜ್ ಮಾಡಲ್ಲ. ನಂತರ ಈ ಥರ ಬಂದವರು ಇಂಥರ ಬೇಕು ನಿಮಗೆ, ಇಲ್ಲ ಈ ಗರಿಗರಿ ಬಟ್ಟೆ ಹಾಕೊಂಡು ಶೋಕಿ ಮಾಡ್ಕೊಂಡು ಬರ್ತಾರಲ್ಲ, ಇನ್ನು ಅವ್ರನ್ನೇ ಆಯ್ಕೆ ಮಾಡಿ. ಅವ್ರ ಕೈಲಿ ಯಜಮಾನ್ರೆ ಸಾವುಕಾರ್ರೆ ಅಂತ ನಿಂತ್ಕೋತಿರೋ ಕೈ ಕಟ್ಟೆ ಹಾಕೊಂಡು ಯೋಚನೆ ಮಾಡಿ. ಇವತ್ತು ಈ ರಾಜ್ಯದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಹಗಲು ರಾತ್ರಿ ಅನಿಸುತ್ತಾ ಇದ್ದಾರೆ. ಒಂದು ಬದಲಾವಣೆ ನನಗಲ್ಲ, ನಿಮ್ಮ ಬದುಕಿಗೋಸ್ಕರ. ನಿಮ್ಮ ಬದುಕಿಗೆ ಈ ಬದಲಾವಣೆ ತಂದರೆ ನಾನು 5 ವರ್ಷದಲ್ಲಿ ಈ ರಾಜ್ಯವನ್ನು ನಿಜವಾದ ರಾಮರಾಜ್ಯ ಮಾಡಿಕೊಡದೇ ಇದ್ದರೆ ನಾನೆಂದು ಮತ್ತೆ ಮತ ಕೇಳೋಕ್ಕೆ ಬರಲ್ಲ. ಇಲ್ಲಿ ಈ ಪಕ್ಷವನ್ನೇ ಸಂಪೂರ್ಣ ವಿಸರ್ಜನೆ ಮಾಡ್ತೀನಿ, ಇದು ನನ್ನ ಸವಾಲು. ಈ ಸವಾಲನ್ನು ನಾನು ಕಾರ್ಯರೂಪಕ್ಕೆ ತರಲಿಕ್ಕೆ ಯಾರ ಪಕ್ಷದ ಹಂಗಿಲ್ಲದೆ ನಿಮ್ಮ ಅಂಗನಲ್ಲಿ ನಿಮ್ಮ ಸೂಚನೆ ಮೇಲೆ 5 ವರ್ಷದ ಸರ್ಕಾರ ನಡೆಸಲಿಕ್ಕೆ ಒಂದು ಅವಕಾಶ ನನಗೆ ಪಾಲು ಕೊಡಿ. ಈಗೆಲ್ಲ ಇಲ್ಲೆಲ್ಲ ಇನ್ನೊಬ್ಬರು ಅರ್ಜಿ ಕೊಟ್ಟರು ನೋಡಿ, ಇಲ್ಲಿ ಹೇಳ್ತಾರೆ ಪಾಪ ತೊಗರಿ ಬೆಳೆದವರೆ ನಿನ್ನೆ ರಾತ್ರಿ ಯಾರೋ ಇವ್ರು ರಾತ್ರಿ ಅವ್ರು ಆ ತೊಗರಿ ಕಣಕ್ಕೂ ಬೆಂಕಿ ಇಟ್ಟವ್ರು. ಇಲ್ಲಿ ಕೊಟ್ಟವ್ರು ಇಲ್ಲಿ ಅರ್ಜಿ 5 ಲಕ್ಷ ರೂಪಾಯಿ
ಇವತ್ತು ಬೆಲೆ ಬಾಳತಕ್ಕಂಥ ತೊಗರಿಗೆ ಬೆಂಕಿ ಇಟ್ಟವ್ರೆ. ಇದು ಸರ್ಕಾರಕ್ಕೆ ಹೋಗಿ ಅರ್ಜಿ ಕೊಟ್ಟರೆ 3,000 ರೂಪಾಯಿ 4,000 ರೂಪಾಯಿ ಕೊಡ್ತಾರೆ. ಈ ತಗೊಂಡು ಏನು ಮಾಡ್ತೀರಿ? ಇದೆಲ್ಲ ಬದಲಾವಣೆ ತರಬೇಕು. ಇದೆಲ್ಲ ಬದಲಾವಣೆ ತರೋಕ್ಕೇ ನಾನು ನಿಮ್ಮ ಮುಂದೆ ಇವತ್ತು ಹೊಸ ಒಂದು ಈ ರಾಜ್ಯದಲ್ಲಿ ಜನರಿಂದ ಜನರಿಗೋಸ್ಕರ ಜನತೆಯ ಒಂದು ಆಶೋತ್ತರಗಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ಕಾರ ತರಬೇಕು ಅಂತೇನು ಹೊರಟಿದ್ದೇನೆ. ಆಶೀರ್ವಾದ ಮಾಡಿ. ಇವತ್ತು ಎನ್ ಪಿ ಎಸ್ಸು ಓ ಪಿ ಎಸ್ಸು ಏನು ಟೋಪಿ ಬೇರೆ ಹಾಕೊಂಡು ಬೇರೆ ನೀವೆಲ್ಲ ಹಾಕಿಲ್ಲ ಈಗ ಅದಂತೂ ಅದು ಬೇರೆ ಹಾಕೊಂಡು ಓಡಾಡ್ತಿದ್ದೀವಿ. ಓಟ್ ಫಾರ್ ಎನ್ ಪಿ ಎಸ್ ನೋಡ ಓ ಪಿ ಎಸ್ಸು ಓ ಪಿ ಎಸ್ ಓಟ್ ಹಾಕಿದ್ರೆ ನೀವು ಪರಿಸ್ಥಿತಿ ಸುಧಾರಿಸ್ಕೊಳ್ತೀರಿ. ನೀವು ಏನು ಜಾಗ್ರತೆ ಹೊಡೆದ್ರು ಈ ಎರಡು ರಾಷ್ಟ್ರೀಯ ಪಕ್ಷಗಳು ನಿಮ್ಮ ನೆರವಿಗೆ ಬರಲ್ಲ. ಪರೀಕ್ಷೆ ಮಾಡಿ ನನಗೆ ಇವತ್ತು ನಿಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಕೊಟ್ಟಂಥ ಕೊಡುಗೆ 70-60 ವರ್ಷ ಆದರೂ ಮಾಡಿರಲಿಲ್ಲ. 2006 ನಾನು ಮುಖ್ಯಮಂತ್ರಿ ಆದಾಗ ಒಂದೇ ವರ್ಷದಲ್ಲಿ ತೆಗೆದುಕೊಂಡಂಥ ನಿರ್ಧಾರ 60 ವರ್ಷದ ಸರ್ಕಾರಗಳು ಮಾಡದೇ ಇರತಕ್ಕಂಥ ಯೋಜನೆಗಳನ್ನು ತಂದುಕೊಟ್ಟೆ ಶಿಕ್ಷಣ ಇಲಾಖೆಯಲ್ಲಿ. ಇವತ್ತು ನಾನು ನಮ್ಮ ಎನ್ ಪಿ ಎಸ್ನ ನೌಕರರ ಸ್ಥಿತಿ ಏನು ಹೇಳ್ತಾ ಇದ್ದೀರಿ? ಸರ್ಕಾರಿ ನೌಕರರು ಓ ಪಿ ಎಸ್ಗೆ ಅದು ಬದಲಾವಣೆ ಆಗಬೇಕು ಅಂತ. ಅದು ಬದಲಾವಣೆ ಆಗಬೇಕು ಅಂದರೆ ನಿಮ್ಮೆಲ್ಲ ಸಹಕಾರ, ನಿಮ್ಮ ನೋವಿಗೆ ಸ್ಪಂದಿಸ್ತಕ್ಕಂಥವ್ರು ಯಾರು ಅದನ್ನು ಯೋಚನೆ ಮಾಡಿ ತೀರ್ಮಾನ ಮಾಡಿ. ನಾನು ನಿಮ್ಮ ಪರವಾಗಿದ್ದೇನೆ, ನಿಮ್ಮದು ಅನುಕೂಲ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನಿಮ್ಮವ್ರಿಗೆಲ್ಲ ಹೇಳಿ ಇವತ್ತು ಈ ರಾಜ್ಯದಲ್ಲಿ ನಿಜವಾದ ಜನರ ಕಷ್ಟಗಳಿಗೆ ದುಡ್ಡಿನ ತೊಂದರೆ ಇಲ್ಲ, ತೆರಿಗೆ ರೂಪದಲ್ಲಿ ಹಣ ಕಟ್ತೀರಿ ನೀವೆಲ್ಲ, ನಿಮ್ಮ ದುಡ್ಡಿದು. ಏನು ನಾನು ತಂದು ಖರ್ಚು ಮಾಡ್ತೀನಾ, ಇಲ್ಲ ಬಿ ಜೆ ಪಿಯವ್ರು ತಂದು ಖರ್ಚು ಮಾಡ್ತಾರಾ, ಇಲ್ಲ ಕಾಂಗ್ರೆಸ್ನವ್ರು ಕೊಡ್ತಾ? ಅವ್ರ ಅಪ್ಪ ಮನೆಯಿಂದ ನಾನು ತರಲ್ಲ, ಅವರು ತರಲ್ಲ. ದುಡ್ಡು ಈ ರಾಜ್ಯದ 6.5 ಕೋಟಿ ಜನತೆ ಈ ನಾಡಿನ ಸರ್ಕಾರದ ಖರ್ಚು ಇದಕ್ಕೆ ಖಜಾನೆ ತುಂಬ್ತೀರಿ. ನಿಮ್ಮ ದುಡ್ಡನ್ನು ತಗೊಂಡು ಇಲ್ಲಿ ಹೇಳ್ತಾರಲ್ಲ 40% ಆ ರಸ್ತೆಗಳ ಕೆಲಸ ಮಾಡೋರೆ ಹಳ್ಳಿಗಳಲ್ಲಿ ನೋಡಬೇಕು, ದೇವರೇ ಕಾಪಾಡಬೇಕು. ಅದೇನು ಟಾರ್ ಹಾಕೋರೋ ಇಲ್ಲ ಪೇಂಟ್ ಹೊಡೆದವರು ಆ ಮಣ್ಣು ಮಡ್ ರೋಡ್ಗೆ ಏನು ನೋಡಲ್ಲ. ನೀವು ಲೂಟಿ ಹೊಡಿತಾ ಇದ್ದಾರೆ. ಈ ಲೂಟಿ ಹೊಡೆಯೋದನ್ನ ನಿಲ್ಲಿಸಿದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ನಿಮ್ಮ ಮನೆ ಬಾಗಿಲಿಗೆ ಯಾವ ಸರ್ಕಾರದಲ್ಲಿ ಸಾಲ ಮಾಡಿ ನಿಮ್ಮ ತಲೆ ಮೇಲೆ ಉರಿಸದೆ ಕಾರ್ಯಕ್ರಮ ಕೊಡ್ಬೋದು ನಿಮ್ಮ ದುಡ್ಡಲ್ಲಿ. ನನ್ನ ಯೋಜನೆ ನೀವೇನು ಸರ್ಕಾರದ ಖಜಾನೆ ದುಡ್ಡು ಕಟ್ತಾ ಇದ್ದೀರಿ, ಆ ದುಡ್ಡು ನಿಮ್ಮ ದುಡ್ಡು, ನಿಮ್ಮ ದುಡ್ಡು ನಿಮಗೆ ಬರಬೇಕು. ಈ ಕಾರ್ಯಕ್ರಮ ಈ ರಾಜ್ಯದಲ್ಲಿ ತರಲಿಕ್ಕೆ ನಾನೇನು ಪಣ ತೊಟ್ಟು ಹೊರಟಿದ್ದೇನೆ. ಒಂದು ಬಾರಿ ನನ್ನನ್ನು 5 ವರ್ಷದ ಸರ್ಕಾರ ಕೊಟ್ಟು ಪರೀಕ್ಷೆ ಮಾಡಿ ಆ ಭಗವಂತ ತಾಯಿ ಆ ಬಾದಾಮಿಯನ್ನು ಬನಸಕ್ರಿ ಅಮ್ಮ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತಕ್ಕಂಥ ಶುಭಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜಯ ಕರ್ನಾಟಕ ಮಾತು.